Number one. Namaskar. Welcome. Asima Kandara Yerne Kandi. Saptamukhi Sumedri. Yerne Varshikar Kelage. Chitrapada Anubhava Geetha Natakada Moolaka. ದಕ್ಷಿಣ ಕ್ಯಾಲಿಫೋರ್ನಿಯ ಪ್ರವೇಶ ಮಾಡಿದ ಅಸೀಮ ತಂಡ ಈಗ ತಮ್ಮ ಎರಡನೆಯ ಪ್ರೊಡಕ್ಷನ್ಗೆ ಕಾಲಿಟ್ಟ. ನಾನು ಹೇಳಿ ಮುಂಚೆ ಕೆಲವು ಮಂಡೆ ನೀವು ಬಂದೇ ನಿಮ್ಮ ಸೆಲ್ ಫೋನ್ಸ್ ಎಲ್ಲ ಸ್ವಿಚ್ ಆಫ್. ಎಲ್ಲಿರು ಮಕ್ಕಳಿರ್ಬೋದು, ಮಕ್ಕಳನ್ನ ಓಡಾಡಿ ಬಿಡಬೇಡ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳದ್ದೇ ಒಂದು ಕಾರ್ಯಕ್ರಮ ಇದೆ. ಅವರ ಸ್ನೇಹಿತರಾಗಿ ಇರ್ಬೋದು, ಮಕ್ಕಳಿರ್ಬೋದು, ಅವರ ವಿಶ್ ಮಾಡಲಾಗಿ ಹಾಯಿಗಾಗಿ ಹೇಳಿಕೊಡ್ಬೇಕು. ದಯವಿಟ್ಟು ಮುಖ್ಯವಾದ ಅಂಶ ಇದಾದ್ಮೇಲೆ ಏಳು ನಾಟಕ ಸಪ್ತಮುಖಿ. ಏಳು ನಾಟಕ ಯಾಕೆ? ಯಾವಾಗ ಒಂದೇ ನಾಟಕ ಎರಡೂವರೆ ಗಂಟೆ, ಮೂರು ಗಂಟೆ, ಒಂದು ನಾಟಕ, ಏಳು ನಾಟಕ. ಪ್ರಪಂಚದ ಯಾವುದೇ ಒಂದು ಕಲೆ ಆಗಿ ಎನಿವೇರ್ ಇನ್ ದ ವರ್ಲ್ಡ್, ವಾಟ್ ಎವರ್ ಆರ್ಟ್ ಫಾರ್ಮ್, ಅದು ಡೆವಲಪ್ಮೆಂಟ್ ಅಂತ ಹೇಗೆ ಬೆಳೆದುಕೊಂಡಿದೆ ಅಂತ ನೋಡಬೇಕಾದ್ರೆ ಅದ್ರ ಒಂದು ಚರಿತ್ರೆಯ ಅವಲೋಕನ ಮಾಡಿ ಚರಿತ್ರೆ ಬೇಕಾಗುತ್ತೆ. ಕನ್ನಡ ರಂಗಭೂಮಿಯ ಆ ಚರಿತ್ರೆಯಿಂದ ನಿಮಗೆ ಪರಿಚಯ ಮಾಡಿಸ್ಕೋ ಒಂದು ಪ್ರಯತ್ನ ಆಗ್ತಿದೆ. ಹಾಗಾಗಿ ಏಳು ನಾಟಕ. ಈ ಏಳು ನಾಟಕದಲ್ಲಿ ಮುಖ್ಯವಾದ ಅಂಶ ಅಂತಂದರೆ ಎಲ್ಲ ಆಧುನಿಕ ನಾಟಕ, ಸಮಕಾಲೀನ ನಾಟಕ, ಕಂಟೆಂಪ್ರರಿ ಕ್ಯಾಸ್. ಅದು ಯಾಕೆ ಅಂತಂದರೆ ಇದರ ಹಿಂದೆ ಮುಂದೆ ಇದರ ಹಿಂದೆ ಇದ್ದ ಗುಂಡಣ್ಣ, ಭರತವಾಣಿ, ಕೈಲಾಸ ಇವನ್ನೆಲ್ಲ ಮೀರಿ ಅದರ ನಂತರ ಆ ಸಮಯದ ನಂತರ ಬರೆದ ನಾಟಕಗಳು. ಹಾಗಾಗಿ ಇವನ್ನ ಆಧುನಿಕ ಅಂತಾರೆ, ಕಂಟೆಂಪ್ರರಿ ಅಂತಾರೆ. ಈ ನಾಟಕಗಳಲ್ಲಿ ಬೆಳೆದ ಒಂದು 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 ಚರಿತ್ರೆಯ ಅಂಶಗಳನ್ನು ಅದು ರಂಗ ತಂತ್ರವೇ ಆಗಿದೆ. ಇಲ್ಲಿ ಫಾರ್ ಅಥವಾ ವಸ್ತುವೇ ಆಗಿದೆ ಇದು ಖಾತೆ ಅಪ್ಪಿತಿಯಲ್ಲಿ. ಅದು ಎರಡದ್ದು ಬೇರೆ ಬೇರೆ ಭಿನ್ನ ದೃಷ್ಟಿಗಳನ್ನು ಈ ಏಳು ನಾಟಕದಲ್ಲಿ ನೋಡಬಹುದು. ಮತ್ತೊಂದು ಮುಖ್ಯ ಅಂಶ ಅಂತಂದರೆ ಮನುಷ್ಯ ಅಂತಂದರೆ ಒಂದು ತಿಕ್ಕಾಟ, ತಿಕ್ಕಾಟದ ಒಂದು ಸಂಕೇತ. ಮಾನವ ಆಡ್ತಾನೆ, ಮಾನವ ಇದ್ದವನು ಕೆಲಸದ ದಾನು ಆಡ್ತಾನೆ, ದಾನು ಒಂದು ಕೆಲಸದ ದೈವತ್ವ ಕರೆ. ಈ ಮಾನವ, ದಾನವ, ದೈವತ್ವ ಈ ಮೂರು ಅಂಶಗಳ ಸಂಶೋಧನೆ ಇದೆ. ಎಲ್ಲಿ ಮಾನವ ಆಗ್ತದೆ ಹಣ ಅಧಿಕಾರದಿಂದಾಗಿ, ಎಲ್ಲಿ ದಾನವ ಆಗ್ತದೆ ತನ್ನ ದುರ್ಬಲತೆಯಿಂದಾಗಿ, ತನಗೆ ಕೈಲಾಗಿರುವ ಒಂದು ನಿಶಕ್ತಿಯಿಂದಾಗಿ ಹೇಗೆ ದೈವತ್ವದ ಕಡೆ ಒಲಿತಾನೆ ಅನ್ನುವ ಅಂಶಗಳನ್ನು ಈ ನಾಟಕದಲ್ಲಿ. ಹಾಗಾಗಿ ಸ್ವಲ್ಪ ಹೊಸ ಅನುಭವ ಆಗಿರ್ಬೋದು. ತುಂಬ ಸ್ಟೇಜ್ ಪರಿಕರಗಳು ತುಂಬ ಇದೆ ತೆಗೆದು ಮಾಡಬೇಕು. ಈ ಮುಖ್ಯ ಪ್ರೊಸೀಡಿಯಂ ಕರ್ಟನ್ ಇಲ್ಲದೆ, ಈ ಪರದೆ ಇಲ್ಲದೆ ಮಾಡ್ತಾ ಇರೋದಾಗ ಹಾಗೆ ತುಂಬ ಸಾವಧಾನಕ್ಕಿಂತ ಬಹಳ ಮುಖ್ಯ. ಮತ್ತು ನಾನು ಹೆಚ್ಚು ಹೇಳಕ್ಕೆ ಹೋಗುವುದಿಲ್ಲ. ನಾಟಕ ನೀವು ನೋಡ್ತೀನಿ, ನಾಟಕದಲ್ಲಿ ಭಾಗವಹಿಸಿದವರೆಲ್ಲ ಇಲ್ಲಿಯವರೇ, ನಿಮ್ಮ ಪರಿಚಯದ ಮುಖಗಳನ್ನು ನೋಡ್ತೀನಿ. ಆದರೆ ಅವ್ರು ಹೇಳೋ ಕಥೆ, ಅವ್ರು ಹೇಳೋ ತಂತ್ರ ಹೇಗೆ ಹೇಳ್ತಾರೆ, ಏನು ಮಾಡ್ತಾರೆ, ಹೇಗೆ ಹುಡುಗರು, ಹೇಗೆ ಲೈಫ್ ಅವ್ರನ್ನ ಆವರಿಸು ಅನ್ನುವುದು ಸಪ್ತಮುಖಿಯ ಮುಖ್ಯ ಉದ್ದೇಶ. ಅಸೀಮ ತಂಡದ ಎರಡನೇ ಕಾರ್ಯ ಸಪ್ತಮುಖಿ ನಿಮಗೆ ಎದುರು. ನಮಸ್ಕಾರ.
ಹಿಂಗೆಯಾರನ್ನ ಇಲ್ಲಿ ಸೇರಿರುವ ನಮ್ಮ ಕನ್ನಡ ಆತ್ಮೀಯ ಬಾಂಧವರು ಕರುಣಿಸೋದು ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಕಿವಿಗಳನ್ನು ತೆರೆದಂತೆ ನಿಮ್ಮ ಮನಸ್ಸು ಹಾಗೂ ಚಿಂತನೆಯನ್ನು ತೆರೆದು ನಮ್ಮ ಈ ಸಂಜೆಯ ರೈಲ್ವೆ ಠಾಣೆಯನ್ನು ಸ್ವೀಕರಿಸಬಹುದು. ವಿವಿಧ ಶೈಲಿಯ ಏಳು ನಾಟಕಗಳ ದೃಶ್ಯವನ್ನು ಒಳಗೊಂಡ ಈ ಸಪ್ತಮುಖಿ ಕಾರ್ಯಕ್ರಮಕ್ಕೆ ಲಾಸ್ ಆಂಜಲೀಸಿನ ಅಸೀಮ ತಂಡ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದೆ. ವಿವಿಧ ಶೈಲಿಯ ನಾಟಕಗಳು ಅಲ್ಲ, ಒಂದೇ ದೊಡ್ಡ ನಾಟಕ ಯಾಕೆ ಮಾಡಲಿಲ್ಲ? ಯಾಕೆ ಅಂದ್ರೆ ಆಧುನಿಕ ಕನ್ನಡ ರಂಗಭೂಮಿ ಕಂಟೆಂಪರರಿ ಕನ್ನಡ ಥಿಯೇಟರ್ ಅಂತಾರಲ್ಲ, ಅದು ಯಾವ ದಿಕ್ಕಿನಲ್ಲಿ ಬೆಳೆದು ಬಂದಿದೆ ಅಂತ ತಿಳ್ಕೋಬೇಕಾದ್ರೆ ಅದರ ಶೈಲಿ ಅಥವಾ ಸ್ಟೈಲ್ಗಳ ಪರಿಚಯ ಬೇಕಾಗ್ತದಲ್ಲ. ಬೇರೆ ಬೇರೆ ರೀತಿಯ ಕಥಾವಸ್ತುಗಳು, ಪೌರಾಣಿಕ, ಆಧುನಿಕ, ಅಸಂಗತ, ಮಕ್ಕಳ ಕಥೆ, ಇವೆಲ್ಲವನ್ನು ಈ ಸಂಜೆಯ ಎರಡೂವರೆ ಗಂಟೆ ಅವಧಿಯಲ್ಲಿ ಪರಿಶೀಲಿಸೋ ಕೆಲಸನೂ ಆಗುತ್ತೆ. ಹೌದು ಹೌದು. ಹಾಗಾದ್ರೆ ಮೊದಲನೇ ನಾಟಕ ಗಾಳಿ ಎಂಬ ಕುದುರೆಗೇರಿ ನೋಡೋಣ. ನೋಡಿ, ಯೇಸು, ಗಾಂಧಿ, ಬುದ್ಧ, ಜೈನ ರಚನೆ ಇವರೆಲ್ಲರೂ ಮಹಾನ್ ಮಾನವತಾವಾದಿಗಳು. ಇವರು ಪ್ರತಿಪಾದಿಸಿದ ನಿಲುವು ಅಥವಾ ತತ್ವಗಳನ್ನ ನಾವೆಲ್ಲೂ ಪ್ರಶ್ನಿಸೋಣ. ಆದರೆ ಇವರು ತುಳಿದ ಹಾದಿಯನ್ನು ಆಯ್ಕೆ ಮಾಡಿಕೊಂಡಾಗ ಇವರನ್ನು ಉದ್ದಾದ ಒಂದು ಭಾವ ನಮ್ಮ ಕನ್ನಡ ನಾಟಕಕಾರನ ಬಹಳವಾಗಿ ಆಕರ್ಷಿಸಿದೆ. ಸಿದ್ಧಾರ್ಥನಂದೊಬ್ಬ ರಾಜಕುಮಾರ ಬುದ್ಧನಾದ ಮೇಲೆ ಜಗತ್ತಿಗೆ ಬೆಳಕಾದದ್ದು ನಾವೆಲ್ಲ ಚರಿತ್ರೆಯಲ್ಲಿ ಓದೇ ಇದೀವಲ್ವಾ? ಆದರೆ ಅವ ಸಿದ್ಧಾರ್ಥನಾಗಿದ್ದಾಗ ಮನೆ, ಮಠ, ಮಡದಿ ಆಗತಾನೇ ಇದ್ದರು. ಇವೆಲ್ಲವನ್ನೂ ಬಿಟ್ಟು ಹೋಗಬೇಕಾದ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಎಲ್ಲ ಸಂಕಟ ದಾಖಲಾಗಬೇಕಾಗಿದೆ. ಯಾಕಿಲ್ಲ, ಅವನ ಹೆಂಡತಿ ಯಶೋಧರೆ ತಗೊಂಡು ಅವನ ಊರಿನ ಮನೆ ಆದ ಅಗ್ನಿಮಿತ್ರ ತರದ. ಅಗ್ನಿಮಿತ್ರ 20 ವರ್ಷಗಳ ಮುಂಚೆನೆ ಸಿದ್ಧಾರ್ಥನಿಗಿಂತ ಅವನು ಮುಂಚೆ ಹೊರಟು ಬದುಕಿನ ಸತ್ಯವನ್ನು ಹುಡುಕೋಸ್ಕರ ಓಡಾಡಿ ಮನೆ ಬಂದ. ಹೌದು, ಅದೊಂದು ಅದೇ ಬೋಧಿ ವೃಕ್ಷದ ಕೆಳಗೆ ಸಿದ್ಧಾರ್ಥ ಮತ್ತು ಅಗ್ನಿಮಿತ್ರರು ಒಬ್ಬರನ್ನೊಬ್ಬರು ಭೇಟಿಯಾಗುತ್ತೆ. ರಾಜ್ಯದ ರಾಜ ಶುದ್ಧೋದನ ಸಿದ್ಧಾರ್ಥ ಎಂದು ಹೆಸರು.